ಮದುವೆ ನನಗೆ ಒಪ್ಪಿಗೆ ಇದೆಯೇ ಇಲ್ಲವೇ ಎಂದು. ಚಂದ್ರಗುಪ್ತನ ಪಾಲಿಗೆ ನಾನು ವಿಜಯದ ಸಂಕೇತವಾಗಿದ್ದೆ. ಜೀವನವಿಡೀ ಅದೇ ಆಗಿ ಉಳಿದೆ. ನನ್ನ ತಂದೆ, ನನ್ನ ಗಂಡ ಇಬ್ಬರು ನನಗೆ ಗೌರವ ನೀಡಲಿಲ್ಲ. ಈಗ ನನ್ನ ಒಬ್ಬನೇ ಮಗ ನಿನ್ನ ಮೇಲೆ ನಾನು ಕೊನೆಯ ಆಸೆ ಇಟ್ಟಿದ್ದೆ. ಆದರೆ ನನಗನಿಸುತ್ತಿದೆ ನೀನು ನನಗೆ ನಿರಾಶೆಯ ಹೊರತು ಮತ್ತೇನು ಕೊಡಲು ಬಯಸುತ್ತಿಲ್ಲ. ನಿನ್ನ ತಾಯಿಗಾದ ಅನ್ಯಾಯಕ್ಕೆ ಸೇಡನ್ನು ನೀನು ತೀರಿಸಿಕೊಳ್ಳಲಾರೆ. ನಾನು ನಿಮಗೆ ಮಾತು ಕೊಡುತ್ತೇನೆ, ನಮ್ಮ ಕಾಲ ಬಂದೇ ಬರುತ್ತದೆ. ಬೇಗ ಬೇಗ ಸಿದ್ಧತೆ ಮಾಡಿ, ನಾಳೆ ಮುಂಜಾನೆಯೇ ಪಾಟಲಿಪುತ್ರಕ್ಕೆ ಹೊರಡಬೇಕು. ಆ ಕೃತಜ್ಞ ಬಾಲಕ ತಪ್ಪಿಸಿಕೊಂಡು ಬಿಟ್ಟ. ಆಚಾರ್ಯರೇ, ನೀವು ಅವನ ಪ್ರಾಣ ರಕ್ಷಣೆ ಮಾಡಿದ್ದೀರಿ, ಆದರೂ ಅವನು ತಪ್ಪಿಸಿಕೊಂಡ. ಅಶೋಕನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ರಾಧಗುಪ್ತ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಆ ಬಾಣ ನಿಮ್ಮ ಜೀವವನ್ನೇ ತೆಗೆಯಬಹುದಿತ್ತು. ಆದರೂ ನೀವು ಕೇವಲ ನನ್ನನ್ನು ನಿರ್ದೋಷಿ ಎಂದು ಸಾಬೀತುಪಡಿಸಲು ನಿಮ್ಮ ಪ್ರಾಣವನ್ನೇ ಪಣಕ್ಕೆ ಒಡ್ಡಿದ್ದೀರಿ. ನನಗಾಗಿ ಇಷ್ಟೆಲ್ಲ ಏಕೆ? ಏನು ಸಂಬಂಧ ನಿಮಗೆ? ನನ್ನಿಂದ ನಿಮಗೇನು ಪ್ರಯೋಜನವಿದೆ? ನಾನು ಏನು ಮಾಡಿದನೋ ಸತ್ಯದ ರಕ್ಷಣೆಗಾಗಿ ಮಾಡಿದೆ ಪುತ್ರ. ಅದರ ಬೆಲೆ ನಾನು ತೆರಬೇಕು. 50 ನಾಣ್ಯ ರಾಜಕೋಶಕ್ಕೆ ಕಟ್ಟಬೇಕು. ನೀನು ಮಗಧದ ರಾಜಕೋಶಕ್ಕೆ ನಷ್ಟ ಉಂಟು ಮಾಡಿದೆ, ಇದು ಸತ್ಯವಲ್ಲವೇ? ಇನ್ನೂ ಸತ್ಯ ಇದೆ. ಇಲ್ಲಿ ಏನೆಲ್ಲ ನಡೆಯಿತೋ ಅದರ ಮುಖ್ಯ ಕಾರಣ ನೀವೇ. ನೀವು ನನ್ನ ತಾಯಿಯನ್ನು ಕರೆದುಕೊಂಡು ಬರದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ನನ್ನ ತಾಯಿಯನ್ನು ಬಿಟ್ಟು ಬಿಡಿ, ನಿಮಗೆ ನಿಮ್ಮ ದಾರಿ, ನನಗೆ ನನ್ನ ದಾರಿ. ಆದರೆ ಸಾಮ್ರಾಟರ ಆದೇಶದಂತೆ ನೀನು ನಮ್ಮೊಡನೆ ಪಾಟಲಿಪುತ್ರಕ್ಕೆ ಬರಬೇಕು. ಬರುತ್ತೇನೆ. ಚಕ್ರವರ್ತಿಯಾಗುವ ದಿನ ಪಾಟಲಿಪುತ್ರಕ್ಕೆ ಬಂದೇ ಬರುತ್ತೇನೆ. ಆದರೆ ನನ್ನ ಇಚ್ಛೆಯ ವಿರುದ್ಧ ನನ್ನನ್ನು ಯಾರೂ ಎಲ್ಲಿಗೂ ಕರೆದೊಯ್ಯಲಾಗದು. ಇಂದಿನಿಂದ ನೀನು ಆಚಾರ್ಯರ ಎಲ್ಲ ಆದೇಶವನ್ನು ಪಾಲಿಸಬೇಕು. ಅವರು ಎಲ್ಲಿಗೆ ಕರೆದರೂ ಅವರ ಜೊತೆಗೆ ನೀನು ಹೋಗಬೇಕು. ಅಮ್ಮ, ನೀನೇಕೆ ಅವರ ಪರ ವಹಿಸುತ್ತಿದ್ದೀಯಾ? ಹೀಗೆ ಹೇಳುವಂತೆ ಅವರು ನಿನ್ನನ್ನು ಒತ್ತಾಯಿಸಿಲ್ಲ ತಾನೆ? ಇಲ್ಲ ಮಗು, ನನ್ನ ಜೀವನದ ಪ್ರತಿ ನಿರ್ಣಯ ನಿನ್ನ ಸುರಕ್ಷತೆ ಹಾಗೂ ನಿನ್ನ ಉದ್ಧಾರಕ್ಕಾಗಿಯೇ ತೆಗೆದುಕೊಂಡಿದ್ದೇನೆ. ಈಗಲೂ ಅದನ್ನೇ ಮಾಡುತ್ತಿದ್ದೇನೆ. ನಾನು ನಿನ್ನ ಜವಾಬ್ದಾರಿಯನ್ನು ಅವರಿಗೆ ವಹಿಸಿಬಿಟ್ಟಿದ್ದೇನೆ. ಇದೇನು ಹೇಳುತ್ತಿರುವೆ ಅಮ್ಮ? ಯಾವ ವ್ಯಕ್ತಿ ನಿನ್ನ ರಕ್ಷಣೆಗಾಗಿ ತಮ್ಮ ಮಾನ ಪ್ರಾಣಗಳನ್ನೇ ಪಣಕ್ಕಿಟ್ಟರೋ ಆ ವ್ಯಕ್ತಿ ಮಾತ್ರ ಮಗಧದ ಋಣ ತೀರಿಸಲು ಸಹಾಯ ಮಾಡಬಲ್ಲರು, ನಿನಗೆ ಸೂಕ್ತ ಮಾರ್ಗದರ್ಶನವನ್ನೂ ಮಾಡುವರು. ಆದರೆ ಅಮ್ಮ, ಇವರು ಈವರೆಗೆ ನೀನು ನನ್ನ ಎಲ್ಲಾ ಮಾತನ್ನು ಪಾಲಿಸಿರುವೆ, ನನ್ನ ಎಲ್ಲಾ ಆಸೆಯನ್ನು ಈಡೇರಿಸಿರುವೆ. ಈಗ ನಾನು ನಿನಗೆ ಆದೇಶ ಮಾಡುತ್ತಿದ್ದೇನೆ. ಅವರೇನು ಹೇಳುತ್ತಾರೋ ನೀನದನ್ನು ಕೇಳಬೇಕು. ನನ್ನ ಆದೇಶವನ್ನು ಪಾಲಿಸುವೆ ತಾನೆ? ನನಗೆ ವಚನ ಕೊಡು. ಸಾಮ್ರಾಟ ಬಿಂದುಸಾರರಿಗೆ ಜಯವಾಗಲಿ! ಸಾಮ್ರಾಟ ಬಿಂದುಸಾರರಿಗೆ ಜಯವಾಗಲಿ! ಸಾಮ್ರಾಟ ಬಿಂದುಸಾರರಿಗೆ ಜಯವಾಗಲಿ! ಸಾಮ್ರಾಟ ಬಿಂದುಸಾರರಿಗೆ ಜಯವಾಗಲಿ! ಸಾಮ್ರಾಟ ಬಿಂದುಸಾರರಿಗೆ ಜಯ.
ಸಾಮ್ರಾಟ ಬಿಂದುಸಾರರಿಗೆ ಸಾಮ್ರಾಟ ಬಿಂದುಸಾರರಿಗೆ ಸಾಮ್ರಾಟ ಬಿಂದುಸಾರರಿಗೆ ಸಾಮ್ರಾಟ ಬಿಂದುಸಾರರಿಗೆ ನನ್ನ ಜೀವ ಇರುವವರೆಗೂ ಈ ಮಣ್ಣಿನ ಗೌರವಕ್ಕಾಗಿ ಜೀವಿಸುತ್ತೇನೆಂದು ಶಪಥ ಮಾಡಿದ್ದೆ. ನಾನಿಂದು ಇದರ ಭವಿಷ್ಯವನ್ನು ಕರೆ ತಂದಿದ್ದೇನೆ. ಇಷ್ಟು ಸುಂದರ ನಗರದಿಂದ ಮರಳಿ ಹೋಗಲು ಹೇಗೆ ಮನಸ್ಸಾಗುತ್ತದೆ? ಇಲ್ಲಿಗೆ ಒಮ್ಮೆ ಬಂದವರು ಮರಳಿ ಹೋಗುವುದಿಲ್ಲವಂತೆ. ಬಹುಶಃ ನಿಮ್ಮನ್ನು ಪಾಟಲಿಪುತ್ರದ ಭವ್ಯತೆ ಸೆಳೆಯಲಿಲ್ಲ ಅಲ್ಲವೇ ದೇವಿ? ಇಷ್ಟು ವರ್ಷಗಳ ಕಾಲ ನಾನು ಅಶೋಕನನ್ನು ಈ ನಗರದಿಂದ ದೂರವಿಟ್ಟಿದ್ದೆ. ನನಗೆ ತಿಳಿದಿಲ್ಲ ಆಚಾರ್ಯರೇ, ನಾನು ಮಾಡುತ್ತಿರುವುದು ಸರಿಯೋ ತಪ್ಪೋ ಎಂದು. ಆದರೆ ನನ್ನ ಇಚ್ಛೆ ಇಷ್ಟೆ. ನನ್ನ ಈ ನಿರ್ಣಯ ನನ್ನ ಜೀವನದ ಅತಿ ದೊಡ್ಡ ಪ್ರಮಾದವಾಗಬಾರದು. ಸಾಮ್ರಾಟರಿಗೆ ಸ್ವಾಗತ. ಉಜ್ಜಯಿನಿ ವಿಜಯಕ್ಕೆ ಅಭಿನಂದನೆಗಳು. ನೀವು ಹೀಗೆ ಸುರಕ್ಷಿತವಾಗಿರುವುದು ಅತ್ಯಂತ ಸಂತೋಷ ತಂದಿದೆ. ಈಗ ಸುಗಂಧವಂತೆ ಚಕ್ರವರ್ತಿ. ಕುಲಭೂಷಣ, ಮತ್ತೆ ಈ ಭಾಗ್ಯ ಸಿಗುವುದಿಲ್ಲ, ಸುಮ್ಮನೆ ತಿನ್ನು. ಕುಲಭೂಷಣ ಸಾಧಾರಣ ಕುದುರೆಯಲ್ಲ, ಅದು ಸಾಮ್ರಾಟ ಬಿಂದುಸಾರರ ಅತ್ಯಂತ ಪ್ರೀತಿಯ ಕುದುರೆ. ಅವರ ಹೊರತು ಯಾರೂ ಅದನ್ನು ಮುಟ್ಟಲು ಸಾಧ್ಯವಿಲ್ಲ. ಅದಕ್ಕೆ ಪ್ರತಿದಿನ ಮೇವು ಹಾಕುವ ಬಾಲಗೋವಿಂದ ಕೂಡ. ಕೇವಲ ಮತ್ತೊಬ್ಬ ಸಾಮ್ರಾಟ ಮಾತ್ರ ಇದನ್ನು ವಶ ಮಾಡಿಕೊಳ್ಳಬಲ್ಲ.